ಆಗಿದೆ ಸರ್ ಈಗ ತಾಲೂಕಲ್ಲಿ ಅದು ಆರ್ಡರ್ ಬಂದಿದೆ ಇವತ್ತು ಆಕ್ಚುಲ್ ಸಕ್ಸ್ ಓಪನ್ ಆಗಲಿಲ್ಲ ಇದು ಸ್ಟೇಟ್ ಪ್ರಾಬ್ಲಮ್ ಇವಾಗ ಇನ್ನೊಂದು ಎರಡು ನಾಳೆ ಇವತ್ತು ಆಗಲಿಲ್ಲ ನಾಳೆ ಅಥವಾ ನಾಳಿದ್ದು ಆಗುತ್ತೆ ಬಟ್ 18+44 ಪಬ್ಲಿಕ್ಕೇ ಮಾಡ್ತಾ ಇಲ್ಲ ನಮಗೆ ಸದ್ಯಕ್ಕೆ ಮಾಡ್ತಾ ಇರೋರು ಡಿಪಾರ್ಟ್ಮೆಂಟು ಡಿಪಾರ್ಟ್ಮೆಂಟಲ್ಲಿರೋರಂಥವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಮಾಡಿದ್ವಿ ಸರ್ಕಾರ ಆರ್ಡರ್ ಅಂತ ಅಂದರೆ KSRTC ಡ್ರೈವರ್ಸ್ ಇರ್ಬೋದು ಫಾರೆಸ್ಟರ್ ಇರ್ಬೋದು ಪೋಸ್ಟ್ ಆಫೀಸರ್ ಇರ್ಬೋದು ಈ ರೀತಿ ಈ ಥರ ಅಂಗ ಇಲಾಖೆಗಳು ಪಬ್ಲಿಕ್ ಜೊತೆ ಕೆಲಸ ಮಾಡೋಂಥ ಅಂಗ ಇಲಾಖೆಗಳಿಗೆ ಸರ್ಕಾರ ಅನುಮೋದನೆ ನೀಡಿದೆ ಸೊ ಅದು ಇವತ್ತಿಂದ ಸ್ಟಾರ್ಟ್ ಆಗಬೇಕಾಯಿತು ಏನೋ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮಿಂದ ಸ್ವಲ್ಪ ಇದಾಯಿತು ಸೊ ಇವತ್ತೆಲ್ಲ ರೆಕ್ಟಿಫೈ ಆದರೆ ನಾಳೆಯಿಂದ ಅದು ಅನುಸಾರ ಆಗುತ್ತೆ ಸರಿ ನಮ್ಮಲ್ಲಿ ಈಗ ಆಲ್ಮೋಸ್ಟ್ 56,470 ವ್ಯಾಕ್ಸಿನೇಷನ್ನ ಮಾಡಿದ್ದೀವಿ ನಮ್ಮ ತಾಲೂಕಿನಲ್ಲಿ ಸುಮಾರು 69 ಅಂದರೆ ಆಲ್ಮೋಸ್ಟ್ 70% ಅಚೀವ್ಮೆಂಟನ್ನು ತಾಲೂಕಿನ ಗುರಿ ಇರ್ತದೆ ಸೊ ಹಾಗಾಗಿ ನಾ ತಾಲೂಕಿನ ಜನತೆಗೆ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ ಯಾರು ಅನವಶ್ಯಕವಾಗಿ ಓಡಾಡಬಾರ್ದು ಈ ಕೊರೋನಾ ನಿಯಂತ್ರಣದಲ್ಲಿ ಸರ್ಕಾರದ ಏನು ಮಾರ್ಗದರ್ಶನ ಸೂಚಿ ಏನಿವೆ ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕು ಲಾಕ್ಡೌನ್ ಮಾಡಿದ್ದೀವಿ ಅನವಶ್ಯಕವಾಗಿ ಓಡಾಡಬಾರ್ದು ಈ ರೋಗನ ಕ್ಷಣಾರ್ಧದಲ್ಲೇ ಮೊಳಕೆಲೆ ನಾವು ಕಂಟ್ರೋಲ್ ಮಾಡೋವಂಥ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಅದಕ್ಕಾಗಿ ನಾವು ತಾಲೂಕಿನಲ್ಲಿ ಕೋವಿಡ್ ಮಿತ್ರ ಅನ್ನೋದು ಒಂದು 20 ಕೋವಿಡ್ ಮಿತ್ರವನ್ನು ಸ್ಥಾಪನೆ ಮಾಡಿದ್ವಿ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಮತ್ತು ಸರ್ಗೂರು ತಾಲೂಕಿನಲ್ಲಿ 20 ಕೋವಿಡ್ ಮಿತ್ರವನ್ನು ಸ್ಥಾಪನೆ ಮಾಡಿದ್ವಿ ಈ ಕೋವಿಡ್ ಮಿತ್ರ ಅನ್ನೋದು ಒಂದು ಸಹಾಯವಾಣಿ ಈ ಸಹಾಯವಾಣಿಯಲ್ಲಿ ಬರುವಂಥ ರೋಗಿಗಳು ಅವರು ಶಂಕಿತರಿರ್ಬೋದು ಮತ್ತು ಏನೋ ಇತರ ಸಮಸ್ಯೆ ಇರ್ಬೋದು ಅವರು ಆ ಕೋವಿಡ್ ಮಿತ್ರಗೆ ಭೇಟಿ ನೀಡಿದಾಗ ಅಲ್ಲಿ ಒಂದು ರಿಜಿಸ್ಟ್ ಇಟ್ಕೊಂಡು ಫಸ್ಟ್ ನಂಬರ್ನ ಎಂಟ್ರಿ ಮಾಡ್ತಾರೆ ಎರಡನೇದು ಅವ್ರಿಗೆ ಪಲ್ಸ್ ಆಕ್ಸಿಮೀಟ್ರಲ್ಲಿ ಸ್ಯಾಚುರೇಷನ್ ನೋಡ್ತಾರೆ ಟೆಂಪ್ರೇಚರ್ ನೋಡ್ತಾರೆ ಗ್ಲೂಕೋಮೀಟ್ರಲ್ಲಿ ಅವ್ರಿಗೆ RBS ನೋಡ್ತಾರೆ ನೋಡಿ ಅವ್ರಿಗೆ ಆತ್ಮ ಸಮಾಲೋಚನೆ ಮಾಡ್ತಾರೆ ಮಾಡಿ ಅಲ್ಲಿ ಟ್ರಯಾಜ್ ಮಾಡ್ತಾರೆ ಟ್ರಯಾಜ್ ಮಾಡಿ ಬೈಫರ್ಕೇಶನ್ನು ಸೆಗ್ರಿಗೇಷನ್ ಮಾಡ್ತಾರೆ ಸಿಮ್ಟಮ್ಯಾಟಿಕೋ ಎ ಸಿಮ್ಟಮ್ಯಾಟಿಕೋ ಅಂತ ಸಿಮ್ಟಮ್ಯಾಟಿಕ್ ಅವರಿಗೆ ಅಲ್ಲೇ ಸ್ಥಳದಲ್ಲೇ 5 ದಿನ ಮೆಡಿಸನ್ನ ಕೊಟ್ಟು ಮನೆಯಲ್ಲಿ ಸೆಲ್ಫ್ ಐಸೋಲೇಷನ್ ಆಗಿ 5 ಡೇಸ್ ಟ್ಯಾಬ್ಲೆಟ್ ತೊಗೊಳ್ಳೋಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಎ ಸಿಮ್ಟಮ್ಯಾಟಿಕ್ಗೆ ಅದೇ ರೀತಿ ಬೇರೆ ಆಪ್ತ ಸಮಾಲೋಚನೆ ಅವೇರ್ನೆಸ್ ಕೊಟ್ಟು ಅಲ್ಲೇ ಆಗಿ ಕಳಿಸ್ತೀವಿ ಸೊ ಹೀಗಾಗಿ ನಾವು ಮೊಳಕೆಲೆ ನಾವು ಇದನ್ನು ಬ್ಲಾಕ್ ಮಾಡಿದ್ರೆ ನಮಗೆ ಮುಂದೆ ಆಕ್ಸಿಜನ್ ಬೇಕು ಬೆಡ್ ಬೇಕು ಅನ್ನೋ ಪ್ರಮೇಯನೇ ನಮ್ಮಲ್ಲಿ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದೊಂದು ಉತ್ತಮವಾದ ಕಾರಣ ನಡೀತಾ ಇದೆ ಒಂದು ವಿಷಯ ಹೇಳಬೇಕು ಅಂದರೆ ಈ ಕೋವಿಡ್ ಮಿತ್ರ ಅನ್ನೋದು ಈ ನಮ್ಮ ಜಿಲ್ಲೆಯಲ್ಲೇ ನಮ್ಮದೇ ಏಕೈಕ ಪ್ರಥಮ ಚೆನ್ನಾಗಿ ಆಗ್ತಾಯಿರೋದು ಸುಮಾರು 200-250 ಟ್ರಯಾಜನ್ನು ನಾವು ತಾಲೂಕಿನ ಆದ್ಯತೆ ಮಾಡ್ತಾಯಿದ್ದೀವಿ ಇದಕ್ಕೆ ಜಿಲ್ಲಾಧಿಕಾರಿಗಳು ಸುದ್ದಿ ಜಿಲ್ಲಾಡಳಿತ ಕೂಡ ಪ್ರಶಂಸೆ ಪಟ್ಟಿದೆ ಸೊ ಹಾಗಾಗಿ ನಾವು ಕೋವಿಡ್ ಮಿತ್ರನ ಹೆಚ್ಚು ಸ್ಟ್ರೆಂಥನ್ ಮಾಡ್ತಾಯಿದ್ದೀವಿ ಇದೇ ರೀತಿ ನಮ್ಮದು ಮಲೆ ಮಹದೇಶ್ವರ ಗ್ರೂಪ್ ಆಫ್ ಕಂಪನೀಸ್ ನಾವು ಉದ್ಯಮದಲ್ಲಿ ಉದ್ಯಮಗಳು ನಡೆಸ್ತಾ ಇದ್ವಿ ಹಾಗೆ ನಮ್ಮದು AM ಅಸಣ್ಣಾಯಕ ಚಾರಿಟಬಲ್ ಟ್ರಸ್ಟ್ ಅಂತ ನಮ್ಮದೇ ಆದ ಒಂದು ಟ್ರಸ್ಟ್ ಇದೆ ಆ ಟ್ರಸ್ಟ್ ಮೂಲಕ ನಾವು ಏನು ಸೋಂಕಿತರಿಗೆ ನಾವು ಹಣ್ಣು ಹಂಪಲುಗಳು ಮತ್ತು ಸ್ಯಾನಿಟೈಸರ್ ಮಾಸ್ಕ್ ಆ್ಯಂಡ್ ಫೇಸ್ ಶೀಲ್ಡ್ ಇಷ್ಟನ್ನು ನಾವು ಎಲ್ಲ ಸೋಂಕಿತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ ಮತ್ತು ಎಲ್ರಿಗೂ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ವಿ ಈ ಒಂದು ಏನು ಸೋಂಕಿದೆ ಈ ಚೈನ್ ಕಟ್ ಆಗಲಿ ಅಂತ ನಾವು ಎಲ್ಲರೂ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ ಇಂಥ ಈ ರೀತಿ ಕಾರ್ಯಕ್ರಮ ಎಷ್ಟಿಂದ ಮಾಡ್ತಿದ್ದೀರಿ ಸರ್ ನಾವು ಆಲ್ಮೋಸ್ಟ್ ಲಾಸ್ಟ್ ಕೋವಿಡ್ ಟೈಮಲ್ಲೇ ಮಾಡಿದ್ವಿ ಮತ್ತು ಈ ಸರಿನೂ ಕೂಡ ಆಲ್ಮೋಸ್ಟ್ 1 ಮಂತಿಂದ ನಾವು ಮಾಡ್ತಾಯಿದ್ವಿ ಮುಂದಿನ ದಿನಗಳು ಮುಂದುವರಿತು ಸರ್ ಮುಂದಿನ ದಿನಗಳು ಇದೇ ರೀತಿ ಮುಂದುವರಿತು ಸರ್ ಮುಂದಿನ ದಿನಗಳು ಇದೇ ರೀತಿ ನಾವು ನಮ್ಮ ಸಾಧ್ಯದಷ್ಟು ಸಮಾಜ ಸೇವೆಯನ್ನು ನಾವು ಮಾಡ್ತಾಯಿರ್ತೀವಿ ಮತ್ತು ಹಳ್ಳಿಗಳಿಗೆ ಹೋಗಿ ಅಲ್ಲೂ ಆಶಾ ಕಾರ್ಯಕರ್ತೆಯರಿಗೆ ಅಲ್ಲೂ ಕೂಡ ನಾವು ಸ್ಯಾನಿಟೈಸರು ಮಾಸ್ಕ್ ಮತ್ತು ವಾರ್ ರೂಮ್ ಏನು ಪ್ಯಾಕ್ ಮಾಡಿದರೆ ಇಲ್ಲೂ ಕೂಡ ಈ ತಾಲೂಕು ಲೆವೆಲಲ್ಲಿ ಆದ ನಂತರ ಪೇಷಂಟ್ ಸೀರಿಯಸ್ ಆಯಿತು ಅಂತಂದರೆ 2-4 ಅವ್ರಿಗೂ ಕೊಟ್ಟು ಕೂಡ ಮತ್ತು ಸೀರಿಯಸ್ ಅಲ್ಲೂ ಅಡ್ಮಿಟ್ ಮಾಡೋದಕ್ಕೆ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಯಾವ ಥರ ಜನರಿಗೆ ತಿಳುವಳಿಕೆ ನೀಡಬೇಕು ಅಂತ ಕೂಡ ನಾವು ಕೂಡ ಅದು ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ ಸರ್ ನೀವು ಕೊಟ್ಟಿರೋ ಕಿಟ್ಟಿನ ಏನು ಪದಾರ್ಥಗಳು ಸರ್ ಅಲ್ಲಿ ಕಿಟ್ಟಲ್ಲಿ ಕಿಟ್ಟಲ್ಲಿ ಸರ್ ಹಣ್ಣುಗಳು ಆರೆಂಜ್ ಆಪಲ್ಲು ದಾಳಿಂಬೆ ಬನಾನ ದೆನ್ ಸ್ಯಾನಿಟೈಸರ್ ಮಾಸ್ಕ್ ಫೇಸ್ ಶೀಲ್ಡ್ ಇಷ್ಟು ಮತ್ತು ಬ್ರೆಡ್ ಒಂದೊಂದು ಪ್ರಾಡಕ್ಟ್ಸ್ ಓಕೆ ಥ್ಯಾಂಕ್ ಯು ಸರ್